ನಿಮ್ಮ ಮನೆಯಲ್ಲೇ ಬೆಳೆಯಬಹುದಾದ ದೊಡ್ಡಪತ್ರಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ? ಬನ್ನಿ ವೀಕ್ಷಕರೇ, ದೊಡ್ಡಪತ್ರಿಯಲ್ಲಿ ಅಡಗಿರುವ ಔಷಧೀಯ ಗುಣಗಳ ಬಗ್ಗೆ ತಿಳಿಯೋಣ. ದೊಡ್ಡಪತ್ರೆ ದೊಡ್ಡಪತ್ರೆಯನ್ನ ಅಲಂಕಾರಿಕ ಹಾಗೂ ಔಷಧೀಯ ಗಿಡವಾಗಿ ಬೆಳೆಸಲಾಗುತ್ತದೆ. ಅಡುಗೆಗೂ ಕೂಡ ಇದನ್ನ ಬಳಸ್ತಾರೆ. ಎಲೆಗಳು ದಪ್ಪವಾಗಿದ್ದು ಸುಗಂಧ ಯುಕ್ತವಾಗಿರುತ್ತದೆ. ಎಲೆಯ ಅಂಚು ಹಲ್ಲಿನಂತಿರುತ್ತದೆ. ಸಂಸ್ಕೃತದಲ್ಲಿ ಕರ್ಪೂರವಲ್ಲಿ, ಹಿಂದಿಯಲ್ಲಿ ಪಿತೋರ್ಚುರ್, ಇಂಗ್ಲಿಷ್ನಲ್ಲಿ ಇಂಡಿಯನ್ ಬೋರೇಜ್ ಎಂದು ಕರೆಯಲಾಗುತ್ತೆ. ಉಪಯುಕ್ತ ಭಾಗಗಳು ಹೀಗಿದೆ. ಎಲೆ ಕಟುರಸ ಹೊಂದಿದ್ದು ಕಫ ಪಿತ್ತಹರಣ ಗುಣವನ್ನು ಹೊಂದಿದೆ. ದೊಡ್ಡಪತ್ರೆಯ 11 ಬಗೆಯ ಔಷಧೀಯ ಗುಣಗಳನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಮೈಮೇಲೆ ಪಿತ್ತದ ಗಂಧಿಗಳು ಕಾಣಿಸಿಕೊಂಡಾಗ ಎಲೆಯ ಚಟ್ನಿ ಮಾಡಿ ತಿನ್ನಿಸಬೇಕು ಹಾಗೂ ಎಲೆಯನ್ನು ಅರಿದು ಗಂಧಕ್ಕೆ ಲೇಪಿಸೋದ್ರಿಂದ ಉರಿ ಹಾಗೂ ಊತ ಕಡಿಮೆಯಾಗುತ್ತೆ. ಇನ್ನು ದೊಡ್ಡಪತ್ರೆ ಎಲೆಯನ್ನ ಅಗಿದು ತಿನ್ನೋದ್ರಿಂದ ಗಂಟಲು ಊತ ಹಾಗೂ ಕೆಮ್ಮು ಕಡಿಮೆಯಾಗುತ್ತದೆ. ಮಕ್ಕಳಲ್ಲಿ ಬರುವ ಕೆಮ್ಮಿನಲ್ಲಿ ದೊಡ್ಡಪತ್ರೆ ಎಲೆಯ ರಸ 1/2 ಚಮಚ, ಹಿಪ್ಪಲಿ ಪುಡಿ 1 ಚಿಟಿಕೆ ಪ್ಲಸ್ 1/2 ಚಮಚ ಜೇನುತುಪ್ಪ ಸೇರಿಸಿ ಕೊಡೋದ್ರಿಂದ ಕೆಮ್ಮು ಉಪಶಮನವಾಗುತ್ತದೆ. ಎಲೆಗಳನ್ನು ಅರಿದು ಕೀಲುಗಳ ಊತವಿದ್ದ ಜಾಗಕ್ಕೆ ಲೇಪಿಸೋದ್ರಿಂದ ಊತ ಕಡಿಮೆಯಾಗುತ್ತೆ. ಇನ್ನು ಜೀರ್ಣಶಕ್ತಿ ಕಡಿಮೆ ಇದ್ದಾಗ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪು ಬೆರೆಸಿ ಸೇವಿಸೋದ್ರಿಂದ ಜೀರ್ಣಶಕ್ತಿ ಕೂಡ ಹೆಚ್ಚುತ್ತೆ. ನೆಗಡಿ ಬಂದಾಗ ದೊಡ್ಡಪತ್ರೆ ಎಲೆ ರಸ 1/2 ಚಮಚ ಜೊತೆಗೆ ತುಳಸಿ ಎಲೆ ರಸ 1/2 ಚಮಚ ಮತ್ತು ಜೇನುತುಪ್ಪ 1/2 ಚಮಚ ಸೇವಿಸೋದ್ರಿಂದ ಉಪಶಮನವಾಗುತ್ತೆ. ಕೆಮ್ಮು ದಮ್ಮುಗಳಲ್ಲಿ ಎಲೆ ರಸ 1/2 ಚಮಚ ಜೇನುತುಪ್ಪ 1/2 ಚಮಚ ಸೇವಿಸೋದ್ರಿಂದ ಗುಣವಾಗುತ್ತೆ. ದೊಡ್ಡಪತ್ರೆ ಹಾಗೂ ಅರಿಶಿನದ ಕೊನೆಯನ್ನ ಅರೆದು ಲೇಪಿಸಿಕೊಂಡು ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡುವುದರಿಂದ ಬೆವರುಗುಳ್ಳೆ, ಕಜ್ಜಿ, ತುರಿಕೆಗಳು ಬೇಗನೆ ನಿವಾರಣೆಯಾಗುತ್ತದೆ. ಇನ್ನು ಪ್ರತಿದಿನ ದೊಡ್ಡಪತ್ರೆಯನ್ನ ಅಡುಗೆ ರೂಪದಲ್ಲಿ ಅಥವಾ ಎಲೆಗಳನ್ನ ತಿನ್ನೋದ್ರಿಂದ ಕಾಮಾಲೆ ರೋಗಕ್ಕೆ ಇದು ತುಂಬಾನೇ ಒಳ್ಳೆಯದು. ಹಾಗೆ ತಲೆ ಸುತ್ತು ಇದ್ದಾಗ ದೊಡ್ಡಪತ್ರೆಯನ್ನ ಉಪಯೋಗಿಸಿದ್ರೆ ತಲೆ ಸುತ್ತು ಕಡಿಮೆಯಾಗುತ್ತೆ. ಚೇಳು, ಜೇನುಗಳು ಮುಂತಾದ ಕೀಟಗಳು ಕಚ್ಚಿ ಉರಿ ಇದ್ದಾಗ ದೊಡ್ಡಪತ್ರೆಯನ್ನ ಲೇಪಿಸಿದ್ರೆ ಉರಿ ಕಡಿಮೆಯಾಗುತ್ತೆ. ಇದು ದೊಡ್ಡಪತ್ರೆ ಹೊಂದಿರುವಂತಹ ಒಂದು ಔಷಧೀಯ ಗುಣಗಳು. ನಿಮಗೆ ಯಾವುದೇ ರೀತಿಯ ಆಯುರ್ವೇದದ ಔಷಧಿ ಬೇಕಿದ್ದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್